ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬಂಟ್ವಾಳ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬಂಟ್ವಾಳ ಹಾಗೂ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ಮಾಣಿದರ ಸಹಯೋಗದಲ್ಲಿ ಆರಂಭಗೊಂಡ ಎರಡು ದಿನಗಳ ದಕ್ಷಿಣ ಕನ್ನಡ ಜಿಲ್ಲಾಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವದ ಪ್ರತಿಭಾ ಕಲರವ ನಡೆಯಿತು। ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಗುಳಿಪಾಡಿಗುತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪ್ರತಿಭಾ ಕಾರಂಜಿಗಳಿಂದ ಹುದುಗಿರುವ ಪ್ರತಿಭೆಗಳ ಅನಾವರಣದ ಜೊತೆಗೆ ಮಕ್ಕಳಲ್ಲಿ ಹುರುಪು ಹೆಚ್ಚಿಸಲು ಕಾರಣವಾಗುತ್ತಿದೆ ಎಂದು ಹೇಳುತ್ತಾರೆ। ಆದ್ದರಿಂದ ಇನ್ನಾದರೂ ನಾನು ನನ್ನ ಒಂದು ಶಾಸಕ ನೆಲೆಯಲ್ಲಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದರೆ ಇಂತ ಕಾರ್ಯಕ್ರಮ ಅತ್ಯಂತ ಸೂಕ್ಷ್ಮ ಸಂಕ್ಷಿಪ್ತ ಸಮಯದಲ್ಲಿ ಸರಳವಾಗಿ ಒಂದು ನೆರವೇರಿಸಿ ಮುಂದಿನ ಕಾರ್ಯಕ್ರಮ ಮಕ್ಕಳಿಗೆ ಅವಕಾಶ ಮಾಡಿಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ। ಮುಂದಾದರೂ ಈ ಕಾರ್ಯಕ್ರಮಗಳಲ್ಲಿ ನಮ್ಮ ಸಮಯ ವೆಚ್ಚ ಮಾಡೋದಕ್ಕಿಂತ ಈ ಕಾರ್ಯಕ್ರಮ ನಾವು ಮಾಡಿಕೊಡುವ ಅದಕ್ಕೆ ಪೂರ್ಣ ನನ್ನ ಮತ್ತು ಇಲ್ಲಿ ಕೂತ ಎಲ್ಲ ಜನಪ್ರತಿನಿಧಿಗಳ ಸಹಕಾರ ನಿಮ್ಮೊಂದಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ। ಅದರಿಂದ ಭಾಗವಹಿಸುವಂತ ಎಲ್ಲ ಮಕ್ಕಳಿಗೆ ಇನ್ನು ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಕೊಡಲಿಕ್ಕಿದೆ ನಿಮಗೆ ಬಹಳಷ್ಟು ಈ ಒಂದು ಕಲಾಉತ್ಸವದಂತ ಕಾರ್ಯಕ್ರಮದಲ್ಲಿ ಇಂತ ಒಂದು ಅವಕಾಶಗಳನ್ನು ಸಿಕ್ಕಿದ ಸದುಪಯೋಗ ಮಾಡಿಕೊಂಡು ಎಲ್ಲ ಸ್ಟೇಜ್ ಗಿಯರ್ ಅನ್ನು ಬಿಟ್ಟುಬಿಟ್ಟು ಈ ಒಂದು ಬೆಳವಣಿಗೆಯಲ್ಲಿ ಇದು ಸಹಕಾರಿ ಆಗಲಿ ಎಲ್ಲ ಈ ಒಂದು ಪ್ರತಿಭೆ ಹೆಚ್ಚಾಗಿ ಬಹಳ ಸಂತೋಷ ಆಗ್ತದೆ। ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಂತ ಒಂದು ಗ್ರಾಮೀಣ ಮಟ್ಟದಲ್ಲಿ ನಡೆಯುವುದು ಬಹಳ ಸಂತೋಷ ಕೊಟ್ಟಿದೆ। ಅದರಿಂದ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ ದಕ್ಷಿಣ ಕನ್ನಡ ಜಿಲ್ಲಾ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅನಿತಾ ಹೇಮನಾಥ್ ಶೆಟ್ಟಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಂಎಸ್ ಮೊಹಮ್ಮದ್ ಮಂಜುಳಾ ಮಾವೆ ಮಮತಾ ಗಟ್ಟೆ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು।